ರಿಯಾಕ್ಷನ್ ಹೆಂಚೌಂಡು ಸೂಪರ್ ರಿಯಾಕ್ಷನ್ ಒಂದು ಒಳ್ಳೆ ಪ್ರಯತ್ನ ಅಂತ ನಮಗೆ ತುಂಬಾ ನಂಬಿಕೆ ಇತ್ತು. ಇವಾಗ ಆಲ್ರೆಡಿ ರಿಯಾಕ್ಷನ್ಸ್ ಎಲ್ಲ ರಿವ್ಯೂಸ್ ಎಲ್ಲ ನೋಡಿದಾಗ ತುಂಬಾ ಪಾಸಿಟಿವ್ ಆಗಿ ಎಲ್ಲ ಕಡೆಯಿಂದ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇಲ್ಲಿ. ಥ್ಯಾಂಕ್ ಯು. ಎಲ್ಲ ಎಲ್ಲ ಕಡೆಯಿಂದನೂ ಒಪಿನಿಯನ್ ಸೂಪರ್ ಆಗಿ ಹುಟ್ಟಿಸ್ತಾ ಇದೆ. ಅದೇ ರಿಯಾಕ್ಷನ್ ಹೆಂಚೌಂಡು ಸೂಪರ್ ರಿಯಾಕ್ಷನ್. ನಾನು ಆಲ್ ಮೈ ಲೈಫ್ ಐ ಹ್ಯಾವ್ ಬೀನ್ ಅ ವೆರಿ ಯುನೋ ಸೈಲೆಂಟ್ ಬಟ್ ಇನ್ಸೈಡ್ ಹ್ಯಾವ್ ವೆರಿ ಹ್ಯಾಪಿ ಗೋ ಪರ್ಸನ್. ನನ್ನ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ನಾನು ಅದನ್ನು ಯುನೋ ಜಾಸ್ತಿ ತಲೆ ಕೆಡಿಸ್ಕೊಂಡು ಯಾವತ್ತೂ ನಾನು ಕೂತವನಲ್ಲ. ನಾನು ಯಾವತ್ತೂ ನಗ್ನಗ್ತಾನೆ ಇದ್ದವನು. ಸೊ ನನ್ನ ಮನೆಯವ್ರಿಗಂತೂ ಡೆಫಿನೆಟ್ಲಿ ನಾನು ಅಳೋದೆಲ್ಲ ಗೊತ್ತೇ ಇಲ್ಲ. ಬಟ್ ನನಗೆ ಟು ಬಿ ಫ್ರ್ಯಾಂಕ್ ಸಿನಿಮಾದ ಮೂಲಕ ಈ ಯುನೋ ಗೋಯಿಂಗ್ ಥ್ರೂ ಇಮೋಷನ್ ಈಸ್ ಬಿಕಮ್ಸ್ ವೆರಿ ಈಸಿ ಆ್ಯಂಡ್ ಆಲ್ಸೋ ಇಟ್ಸ್ ಅ ವೆರಿ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಯಾಕಂತಂದರೆ ನಾನು ರಿಯಲ್ ಲೈಫಲ್ಲಿ ಆ ಇಮೋಷನ್ಸ್ ಯಾವತ್ತೂ ಹೋಗದೇ ಇರೋದ್ರಿಂದ ಸಿನಿಮಾದಲ್ಲಿ ಇದು ನನ್ನ ಇಮೋಷನ್ಸ್ ಅಲ್ಲ, ಬೇರೆ ಯಾರದೋ ಇಮೋಷನ್ಸ್, ಬಟ್ ಐ ಆಮ್ ಗೋಯಿಂಗ್ ಥ್ರೂ ಇಟ್ ಅಂತ ಆದಾಗ ನೀವು ಯು ಆರ್ ಗೋಯಿಂಗ್ ಥ್ರೂ ದ ಇಮೋಷನ್ ಬಟ್ ದೆರ್ ಇಸ್ ಅ ಯುನೋ ಒನ್ ಡಿಸ್ಟೆನ್ಸ್ ಫ್ರಮ್ ಯು ಆ್ಯಂಡ್ ದಟ್ ಇಮೋಷನ್. ಸೊ ನನಗೆ ಅದು ಒಂದು ಒಳ್ಳೆ ಯುನೋ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಸೊ ಅದು ಪ್ರತಿ ಸಿನಿಮಾದಲ್ಲೂ ನಾನು ಅದನ್ನು ಇನ್ನು ಎಕ್ಸ್ಪ್ಲೋರ್ ಮಾಡಿ ಟ್ರೈ ಮಾಡ್ತೀನಿ. ಬಟ್ ಅದರ್ವೈಸ್ ಯಾ ಸರ್, ಮತ್ತೆ ಟ್ರೈಲರ್ ನೋಡ್ಬಿಟ್ಟು ನಿಮ್ಮ ಟೀಚರ್ಸ್ ಎಲ್ಲ ಒಳ್ಳೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ, ಅದ್ರ ಬಗ್ಗೆ ಏನು? ಅದು ತುಂಬ ಖುಷಿ ಆಗುತ್ತೆ, ಯಾಕಂದ್ರೆ ನಾನು ಏನಿದ್ರು ಕಲ್ತ್ಕೊಂಡ್ಬಂದಿರೋದು ಅಲ್ಲಿ ಮುಖ್ಯ ಪದಿಂದನೇ ಎಲ್ಲ ನಂದು ಜರ್ನಿ ಇನ್ ಟರ್ಮ್ಸ್ ಆಫ್ ಯುನೋ ಕಲ್ಚರಲ್ ಆಕ್ಟಿವಿಟೀಸ್ ಆರ್ ಆ್ಯಕ್ಟಿಂಗ್ ರೈಟಿಂಗ್ ನಾಟಕಗಳನ್ನೆಲ್ಲ ಫಸ್ಟ್ ಬರ್ದಾಗ ನಾನು 6ನೇ ಕ್ಲಾಸಲ್ಲಿ ಒಂದು ನಾಟಕ ಬರ್ತಿದ್ದೆ. ಸೊ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಬರೀ ಆ್ಯಕ್ಟರ್ ಆಗಬೇಕಂತ ಬಂದಿರೋದು, ನಾನು ರೈಟರ್ ಆಗಬೇಕು ಡೈರೆಕ್ಟರ್ ಆಗಬೇಕಂತ ಬಂದಿರೋದಲ್ಲ ಸ್ಟಾರ್ಟಿಂಗ್ ಬರಬೇಕಾದ್ರೆ. ಬಟ್ ಐ ಥಿಂಕ್ ದಟ್ ವಾಸ್ ಆಲ್ವೇಸ್ ದೇರ್ ಸಿನ್ಸ್ ಮೈ ಚೈಲ್ಡ್ಹುಡ್ ಆ್ಯಂಡ್ ದಟ್ ಈಸ್ ಬಿಕಾಸ್ ದ ಸ್ಕೂಲ್ ವಿಚ್ ಐ ಹ್ಯಾವ್ ಸ್ಟಡಿಡ್ ಇನ್. ಮುಖ್ಯ ಸ್ಕೂಲಲ್ಲಿ ನನಗೆ ಏನೋ ಅಲ್ಲಿ ಇದ್ದದ್ದು ಎನ್ವೈರ್ಮೆಂಟ್ ಆಗಲಿ ಟೀಚರ್ಸ್ ಆಗಲಿ ಅದೆಲ್ಲ ನನಗೆ ಹೆಲ್ಪ್ ಆಗಿದೆ. ಸೊ ಯುನೋ ಐ ಆಮ್ ವೆರಿ ಹ್ಯಾಪಿ ದಟ್ ಯು ನೋ ದಿ ಲೈಕ್. ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.